Hi friends, welcome back to my channel. ಇವತ್ತು ನಾನು ನಿಮ್ಗೆಲ್ರಿಗೂ ಬ್ರೆಡ್ ಪಕೋಡ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂದೆ ಎಲ್ಲ ಸರ್ವರ್ಸ್ ನನ್ನ ಚಾನಲ್ ನೋಡ್ತಿದ್ರೆ ಮರಿದೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಸ್ಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮೊದಲಿಗೆ ಇಲ್ಲಿ ನಾನು ಪೌಡರ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು, ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ ಜೀರಿಗೆ, ಎಲ್ಲನೂ ಈಕ್ವಲ್ ಪೋರ್ಷನಲ್ಲೇ ತೊಗೊಳ್ಬೇಕು. ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸೋಂಪ ಕಾಳು, ಜೊತೆಗೆ ಸ್ವಲ್ಪನೇ ಸಾಲ್ಟನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಮತ್ತೆ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ. ಇದಿಷ್ಟನ್ನು ಹಾಕಿ ನಾನು ಪೌಡರ್ ರೀತಿ ಅಂದರೆ ಸ್ವಲ್ಪ ಕ್ರಷ್ ರೀತಿ ಮಾಡ್ಕೊಳ್ಬೇಕು. ಇದು ನಿಮಗೆ ಆ ಮಸಾಲೆಗಂತೂ ಸಖತ್ ಟೇಸ್ಟ್ ಕೊಡುತ್ತೆ, ಆ್ಯಂಡ್ ಅರೋಮ ಕೂಡ ಅಷ್ಟೇ, ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿ ನಾನು ಇದನ್ನು ಕ್ರಷ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಅದು ಈ ರೀತಿಯಾಗಿ ಕ್ರಷ್ ಆದರೆ ಸಾಕು, ತುಂಬ ಪೌಡರೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಇವಾಗ ನಾನು ಒಂದು ಬಾಣಲೆಗೆ ಸ್ವಲ್ಪ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾನು ಇಲ್ಲಿ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಅದೆರಡನ್ನು ಹಾಕ್ಕೊಂಡು ಸ್ವಲ್ಪ ಅದು ಹಾಗೆ ರೋಸ್ಟ್ ಮಾಡ್ಕೊಳ್ತೀನಿ. ಸ್ವಲ್ಪ ಕೆಂಪಿಗೆ ರೋಸ್ಟ್ ಆದರೆ ಸಾಕು, ತುಂಬಾ ಚೆನ್ನಾಗಿರುತ್ತೆ. ಇದೊಂದು ಬ್ರೆಡ್ ಪಕೋಡ. ಹಾಗೆ ಸ್ವಲ್ಪನೇ ಇಲ್ಲಿ ನಾನು ಅರಿಶಿನ ಪೌಡರ್ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರೋಮ ಹೋಗೋಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇಲ್ಲಿ ಬೇಯಿಸಿಟ್ಕೊಂಡಿರೋ ಆಲೂಗೆಡ್ಡೆ ಇದೆ, ಅದನ್ನು ಈ ರೀತಿಯಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸಪ್ ಮಾಡ್ತೀವಿ. ಇಲ್ಲಿ ಯಾವುದೇ ರೀತಿ ಆಯಿಲ್ ಅಥವಾ ನೀರಿನ ಅಂಶ ಇರಬಾರ್ದು, ಅಷ್ಟು ಚೆನ್ನಾಗಿ ಅದು ಡ್ರೈ ಆಗುವಷ್ಟು ನಾವು ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಇವಾಗ ನಾನು ಏನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಪೌಡರ್ನ, ಅದು ಎರಡು ಟೇಬಲ್ ಸ್ಪೂನ್ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ರುಚಿಗೆ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಬೇಕಾಗತ್ತೆ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಅದು ಎಲ್ಲನೂ ಒಳ್ಳೆ ಮಿಕ್ಸಪ್ ಆಗಬೇಕು. ಹಾಗೆ ನಾನು ಮೊದಲೇ ಹೇಳಿದಾಗೆ ಅಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಬೇಕು, ಆವಾಗ ನಿಮಗೆ ಪಕೋಡ ತುಂಬ ಚೆನ್ನಾಗಿ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಇವಾಗ ಅದು ರೆಡಿಯಾಗಿದೆ. ಹಾಗೆ ಒಂದು ಇನ್ನೊಂದು ಸೈಡಲ್ಲಿ ಒಂದು ಬಾಣಲೆಯಲ್ಲಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಸೈಡಲ್ಲಿ ನಾನು ಒಂದು ಪಾತ್ರೆಗೆ ಸ್ವಲ್ಪ ಕಡಲೆ ಹಿಟ್ಟು ಹಾಗೆ ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನೀರನ್ನು ಹಾಕಿ ಈ ರೀತಿ ಕನ್ಸಿಸ್ಟೆನ್ಸಿಲಿ ನಾನು ಇದನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ. ಇದು ಸ್ವಲ್ಪ ತೆಳು ಕನ್ಸಿಸ್ಟೆನ್ಸಿ ಇರಬೇಕು ಈ ರೀತಿಯಾಗಿ, ಬಿಕಾಸ್ ನಾವಿಲ್ಲಿ ಏನು ಬ್ರೆಡ್ಡನ್ನು ಡಿಪ್ ಮಾಡೋದ್ರಿಂದ. ಇಲ್ಲಿ ಇವಾಗ ನಾನು ಬ್ರೆಡ್ಡನ್ನ ತೊಗೊಂಡಿದ್ದೀನಿ, ಅದಕ್ಕೆ ನಾನು ಆಲ್ರೆಡಿ ರೆಡಿ ಮಾಡಿಟ್ಕೊಂಡಿರೋ ಸ್ಟಫ್ನ ಕ್ಲೀನಾಗಿ ಎಲ್ಲ ಸೈಡನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗುತ್ತೆ, ಮಕ್ಕಳಿಗೆ ಅಂತೂ ತುಂಬಾ ಇಷ್ಟ ಆಗುತ್ತೆ. ಈವ್ನಿಂಗ್ ಸ್ನ್ಯಾಕ್ಸಾಗಿ ನೀವು ಇದನ್ನು ಯೂಸ್ ಮಾಡ್ಬೋದು, ತಿನ್ಬೋದು. ಈ ರೀತಿಯಾಗಿ ಇನ್ನೊಂದು ಬ್ರೆಡ್ಡನ್ನ ಅದ್ರ ಮೇಲಿಟ್ಟು ಚೆನ್ನಾಗಿ ಕ್ಲೋಸ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡಿ ಎಲ್ಲ ಸೈಡನ್ನು ಇದನ್ನು ನಾನು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಕಡಲೆ ಹಿಟ್ಟಿಂದು, ಅದಕ್ಕೆ ಇದನ್ನು ಡಿಪ್ ಮಾಡ್ತಾ ಇದ್ದೀನಿ. ತುಂಬಾ ಕ್ರಿಸ್ಪಿಯಾಗುತ್ತೆ, ಆ್ಯಂಡ್ ತಿಂತಿದ್ರೆ ಕ್ರಂಚಿ ಕ್ರಂಚಿ ಥರ ಇರುತ್ತೆ. ಇದು ನೋಡಿ, ಇಷ್ಟೇ ಈ ರೀತಿಯಾಗಿ ಎಲ್ಲ ಸೈಡು ನಾಲ್ಕು ಸೈಡನ್ನು ಚೆನ್ನಾಗಿ ಕಡಲೆ ಹಿಟ್ಟನ್ನು ಸವರಿ ಮತ್ತು ಏನು ಬಿಸಿ ಆಗಿರುತ್ತೆ ಎಣ್ಣೆ, ಅದಕ್ಕೆ ಇದನ್ನು ಬ್ರೆಡ್ಡನ್ನು ಹಾಕ್ಕೊಳ್ಬೇಕು. ಚೆನ್ನಾಗಿ ಇದನ್ನು ಏನೋ ಮೀಡಿಯಮ್ ಫ್ಲೇಮ್ನಲ್ಲಿ ಎರಡೂ ಸೈಡು ಚೆನ್ನಾಗಿ ಅದು ಬೇಯಬೇಕು. ಚೆನ್ನಾಗಿ ಬೆಂದಾದಮೇಲೆ ನಿಮಗೆ ಕ್ರಿಸ್ಪಿ ಕ್ರಿಸ್ಪಿ ಥರ ಆಗುವಷ್ಟು ನೀವು ಚೆನ್ನಾಗಿ ಬೇಯಿಸಿದ್ರೆ ನೋಡಿ, ಇವಾಗ ಇಲ್ಲಿ ರೆಡಿಯಾಗಿದೆ, ಎರಡೂ ಸೈಡು ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಇದನ್ನು ಕಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಹೇಗಾಗಿದೆ ಅಂತ. ಅಲ್ಲಿ ನೀವು ಕಟ್ ಮಾಡಬೇಕಿದ್ರೆ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ನಿಮಗೆ ಅಲ್ಲಿ ಕಾಣಿಸ್ತದೆ, ಎಷ್ಟು ಚೆನ್ನಾಗಿ ಅದು ಕ್ರಿಸ್ಪಿ ಕ್ರಿಸ್ಪಿಯಾಗಿದೆ, ಆ್ಯಂಡ್ ಒಳಗೆ ವೆರಿ ಸಾಫ್ಟಾಗಿರುತ್ತೆ. ಆ್ಯಂಡ್ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಇದಕ್ಕೆ ಕಾಂಬಿನೇಷನ್ಸಾಗಿ ನಾನು ಇಲ್ಲಿ ಪುದೀನ ಚಟ್ನಿನ ಯೂಸ್ ಮಾಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಮನೇಲೇ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಹೇಗೆ ಮಾಡ್ಕೊಳ್ಬೋದು, ಅದು ಬ್ರೆಡ್ ಮನೇಲೇ ಇದ್ದರೆ ಬ್ರೆಡ್ಡನ್ನು ತಗೊಂಡು ಈ ರೀತಿಯಾಗಿ ನೀವು ಒಂದು ಸ್ನ್ಯಾಕ್ಸ್ನ ರೆಡಿ ಮಾಡ್ಕೊಳ್ಬೋದು, ಆ್ಯಂಡ್ ಇಡೀ ಫ್ಯಾಮಿಲಿ ಕೂತ್ಕೊಂಡು ಚೆನ್ನಾಗಿ ತಿನ್ಬೋದು ಅಂತ ಹೇಳ್ತಾ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇನ್ನು ನನ್ನ ಚಾನಲ್ನ ಮರಿದೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.